ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಶಾಂತ. ನೀವು ನೋಡ್ತಾ ಇದ್ದೀರಾ ಬಿಂದಾಸ್ ಬ್ರೋ ಯೂಟ್ಯೂಬ್ ಚಾನಲ್. ಗ್ಯಾಮ್ಲಿಂಗ್ಸ್, ಈ ಆನ್ಲೈನ್ ಗ್ಯಾಮ್ಲಿಂಗ್ಸ್, ರಮ್ಮಿ ಆಗಿರ್ಬೋದು, ತ್ರೀ ಕಾರ್ಡ್ಸ್ ಆಗಿರ್ಬೋದು, ರಮ್ಮಿ ಸರ್ಕಲ್ ಆಗಿರ್ಬೋದು, ಈ ಥರ ಅನೇಕ ವೆಬ್ಸೈಟ್ಗಳಲ್ಲಿ ಈ ಆನ್ಲೈನ್ ಗೇಮ್ಸ್ ಬರುತ್ತೆ. ಇದನ್ನು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆಟ ಆಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ನಿಮಗೆ ಪ್ರಾಬ್ಲಮ್ ಏನು ಅಂತಂದರೆ ಆಡುವಾಗ ಚೆನ್ನಾಗಿ ಕಾಣಿಸ್ತದೆ ಇಲ್ಲ ಅಂತಲ್ಲ, ನಾನು ಅದನ್ನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಏನಕ್ಕಪ್ಪ ಅಂತಂದರೆ ನಾನು ಕೂಡ ಇದನ್ನು ಚೆಕ್ ಮಾಡೋಕ್ಕೋಸ್ಕರನೇ ನಾನು ಆ ಗೇಮನ್ನು ಡೌನ್ಲೋಡ್ ಮಾಡಿಕೊಂಡು ಆಟ ಆಡಿ ಆಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೆ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಅಪ್ಪ ಅಮ್ಮದವರು ಮೊಬೈಲ್ ಕೊಡಿಸಿರ್ತಾರೆ, ಓದಲಿಕ್ಕೆ ಇದನ್ನು ಮಾಡೋಕ್ಕೆ ಅಂತ ಬೇಕು ಮೊಬೈಲ್ಗಳು. ಅದಕ್ಕೋಸ್ಕರ ಅವ್ರೇನು ಮಾಡ್ತಾಯಿದ್ದಾರೆ, ಗೇಮ್ಸ್ ಆಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಬೇರೆಯವ್ರು ನೋಡಿರ್ತಾರೆ, ವಾವ್, ಒಂದು ಸೆಕೆಂಡಲ್ಲಿ, ಒಂದು ನಿಮಿಷದಲ್ಲಿ 50 ರೂಪಾಯಿ ಬಂದುಬಿಡ್ತು, ಇಲ್ಲ 100 ರೂಪಾಯಿ ಬಂದುಬಿಡ್ತು, 500 ರೂಪಾಯಿ ಬಂದುಬಿಡ್ತು ಅಂತ ಈ ಥರ ಬೇಕಾದಷ್ಟು ನಡೀತಾ ಇದೆ. ನಾನು ನೋಡಿದ್ದೀನಿ ಕೂಡ, ನೋಡಿ ನೋಡಿ ಸಾಕಾಗಿ ಲಾಸ್ಟ್ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ದಯವಿಟ್ಟು ಫ್ರೆಂಡ್ಸ್, ನಾನು ಕೇಳೋದು ಇಷ್ಟೇ, ದಯವಿಟ್ಟು ನೀವು ಫಸ್ಟು ಅದನ್ನು ನೋಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದರಲ್ಲಿ ಏನಿದೆ ಎಲ್ಲ, ಅದರಲ್ಲೆಲ್ಲ ಹ್ಯಾಕರ್ಸೇ. ಯಾಕಪ್ಪ ಅಂತಂದರೆ ಈಗ 1 ರೂಪಾಯಿ, 50 ಪೈಸ, 2 ರೂಪಾಯಿ, ಈ ಥರ ತ್ರೀ ಕಾರ್ಡ್ಸು, ಇಲ್ಲ ಪಾಯಿಂಟ್ಸ್, ರಮ್ಮಿ, ಬೆಸ್ಟ್ ಆಫ್ 3, ಈ ಥರ ಅನೇಕ ಇದ್ದಾವೆ, ಇವನ್ನೆಲ್ಲ ಆಟ ಆಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ನೀವು 1 ರೂಪಾಯಿ, 50 ಪೈಸ ಹಾಕಿದಾಗ ಅವ್ರೇನು ಮಾಡ್ತಾರೆ, ನಿಮಗೆ ಒಂದು ಸ್ವಲ್ಪ ಕೊಟ್ಟಂಗೆ ಅಂದರೆ ಬಂತು ದುಡ್ಡು 50 ರೂಪಾಯಿ ಸಿಗ್ತಾರೆ. ಆಮೇಲೆ ಏನಾಗುತ್ತೆ, ಮನುಷ್ಯಂದು ಗುಣ ನೋಡಿ, ನಿಮ್ಮ ಮನಸ್ಸಿನ ಒಳಗುಣವನ್ನು ಅರ್ಥ ಮಾಡಿಕೊಂಡವರು ಈ ಗ್ಯಾಮ್ಲಿಂಗ್ ಆ್ಯಪ್ ರಿಲೀಸ್ ಮಾಡ್ತಾರೆ. ಅವ್ರು ಸರ್ವೆ ಮಾಡಿರ್ತಾರೆ, ಈ ಜನರಿಗೆ ಏನು ಕೊಟ್ಟರು ಒಳ್ಳೆಯದು, ಯಾವಾಗ ಕೊಟ್ಟರು ಒಳ್ಳೆಯದು, ಯಾವಾಗ ಕಿತ್ಕೋಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಈ ಸಣ್ಣ ಪುಟ್ಟ ಗೇಮ್ಗಳಲ್ಲಿ 50 ರೂಪಾಯಿ, 100 ರೂಪಾಯಿ ಇದನ್ನು ಕೊಡ್ತಾರೆ ಸ್ವಲ್ಪ. ಆಮೇಲೆ ನಿಮಗೇನು ಅನಿಸ್ತದೆ, ನಿಮ್ಮ ಮನಸ್ಸು ಹೇಳ್ತದೆ, ಓ ಈ 1 ನಿಮಿಷಕ್ಕೆ 50 ರೂಪಾಯಿ ಮಾಡಿದ್ನಲ್ಲ, ನಾನು ಯಾಕೆ ಒಂದು 100 ರೂಪಾಯಿದಲ್ಲಿ ಎಂಟ್ರಿ ಆಗಬಾರ್ದು ಗೇಮು ಅಂತ. ಆ 100 ರೂಪಾಯಿಗೆ ಯಾವಾಗ ಹೋಗ್ತಾರೆ, ಆ 100 ರೂಪಾಯಿಗೆ ಯಾವಾಗ ಹೋಗ್ತೀರಾ, ಅವಾಗ ಏನಾಗುತ್ತೆ, ಆಟ ಆಡಬೇಕಾದ್ರೆ ಒಳಗಡೆ ಹ್ಯಾಕರ್ಸ್ ಇರ್ತಾರೋ, ಏನು ಅವ್ರ ಕಂಪ್ಯೂಟರ್ ಸೆಟ್ಟಿಂಗು ಏನೋ ಗೊತ್ತಿಲ್ಲ, ಅದು ಮೇಲಿನವರು ಚೆಕ್ ಮಾಡ್ಕೋಬೇಕು. ನಮಗಾಗಿರೋ ಪ್ರಾಬ್ಲಮ್ ಏನು ಅಂತಂದರೆ, ಈ 100 ರೂಪಾಯಿ, 500 ರೂಪಾಯಿ ಗೇಮ್ಗೆ ಎಂಟ್ರಿ ಅಂತ ಅಷ್ಟೇ. ಅವಾಗ ಏನಾಗುತ್ತೆ ಅಂತಂದರೆ ನೀವು ಪಾಯಿಂಟ್ಸ್ ರಮ್ಮಿ ಆಡ್ತಾ ಇರ್ತೀವಿ, ನಾನು ಕಡಿಮೆ ಪಾಯಿಂಟ್ಸಲ್ಲಿ ಇರ್ತೀನಿ, ಅವನು ಯಾವನೋ ಇನ್ನು ಈ ನೆಕ್ಸ್ಟ್ ಇದರಲ್ಲಿ ನಾನು ಡ್ರಾಪ್ ಮಾಡಿದ್ರೂ ಅವ್ರಿಗೆ ಎಲ್ಲರೂ ಹೋಗ್ತಾರೆ, ನಾನೊಬ್ಬ ನನ್ನ ಅಪೋಸಿಟ್ ಒಬ್ಬ, ಅವ್ನು ನಾನು ಹೆಂಗಾದ್ರು ಮಾಡಿ ತೆಗಿಬೋದು, ಯಾಕಂದ್ರೆ ನಾನು ಇನ್ನೂ ಕಡಿಮೆ ಲೆವೆಲಲ್ಲಿ, ಅವನ ಡ್ರಾಪ್ ಬಿಡೋಕ್ಕೂ ಅವ್ನಿಗೆ ಪ್ಯಾಕ್ ಇಲ್ಲ, ಅದೆಲ್ಲ ನನಗೆ ಗೊತ್ತಿದೆ. ಆದರೆ ಅವಾಗ ಏನಾಗ್ಬಿಡ್ತದೆ ಗೊತ್ತಾ, ನಾನೇ ಔಟ್ ಆಗಿಬಿಡ್ತೀನಿ ನೆಕ್ಸ್ಟ್ ಲೆವೆಲಲ್ಲಿ. ಎಷ್ಟೋ ಸರಿ ನೋಡಿದ್ದೀನಿ ನಾನು, ಬೇಕಾದಷ್ಟು ಸರಿ ನಾನು ಚೆಕ್ ಮಾಡಿದ್ದೀನಿ, ಅವಾಗ ನನ್ನ ಗೇಮಿಂದ ಸರ್ವರ್ ಪ್ರಾಬ್ಲಮ್ಮು, ಸಿಗ್ನಲ್ ಪ್ರಾಬ್ಲಮ್ಮು, ಹೊರಗಡೆ ಔಟ್, ವಾಪಸ್ ಬರೋದ್ರಲ್ಲೇ ಗೇಮ್ ಮುಗಿದೋಗ್ಬಿಟ್ಟಿರ್ತೀವಿ. ಯಾರನ್ನ ಕೇಳೋದು, ನಿಮ್ಮ ಪಕ್ಕದಂಗಡಿಯಲ್ಲಿ ಹೋಗಿ ಕೇಳೋಕ್ಕಾಗಲ್ಲ, ಯಾರನ್ನ ಕೇಳೋದು, ಯಾರನ್ನೂ ಕೇಳೋಂಗಿಲ್ಲ, ಮುಚ್ಕೊಂಡು ಸುಮ್ಮಿದ್ಬಿಡ್ತೀವಿ ನಾವು. ಅದರಿಂದ ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ ನಿಮಗೆ, ಯಾವುದೇ ಕಾರಣಕ್ಕೂ ಈ ಗ್ಯಾಂಬ್ಲಿಂಗ್ ಫ್ರೀ ಕಾರ್ಡ್ಸ್ ರಮ್ಮಿ, ರಮ್ಮಿ ಪಾಯಿಂಟ್ಸ್ ರಮ್ಮಿ ಯಾವುದೂ ಬೇಡ ನಿಮಗೆ, ಏನೂ ಇಲ್ಲ ಇದರಲ್ಲಿ. ಆ ಥರ ಅಂತಂದ್ರೆ ಎಲ್ಲರೂ ಯಾರು ಕೆಲಸಕ್ಕೆ ಹೋಗ್ತಿರಲಿಲ್ಲ, ಒಳ್ಳೊಳ್ಳೆ ಇಷ್ಟಪಟ್ಟು ಆಡೋರು ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಬೇರೆ ಕಡೆಯೂ ಇದ್ದಾರೆ, ಅವರೆಲ್ಲ ಬರೀ ಅದನ್ನೇ ಮಾಡಿರೋದು ಅಲ್ವಾ, ಯಾಕೆ ಬೇಕು, ಎಲ್ಲ ಸುಮ್ಮನೆ ವೇಸ್ಟು. ನಿಮ್ಮ ಅಕೌಂಟಿಂದ ದುಡ್ಡನ್ನು ಕಿತ್ಕೋತಾರೆ, ಒಂದು ಸರಿ ನೀವು 1,000 ರೂಪಾಯಿ ಕಳ್ಕೊಂಡ್ರೆ ಅಂದರೆ ಓ ನಾನು ಹೊಸವ ಅಲ್ವಾ, ಆಡಕ್ಕೆ ಬರ್ತಿರಲಿಲ್ಲ, ಈಗ ಕಲ್ತಿದ್ವಿ ನಾನು, ಇನ್ನೊಂದು 2,000 ಹಾಕೋಣಲ್ಲ, ಅದು ಕಳ್ಕೊಳ್ಳಿ. ಆ ಥರ ನೀವು ಆಸೆಯನ್ನು ದುರಾಸೆ ಮಾಡ್ಕೊಂಡ್ಬಿಡ್ತೀರಿ, ಆ ಥರ ಆಗಿ ನಿಮಗೆ ಎಷ್ಟೋ ಜನ ದುಡ್ಡು ಕಳ್ಕೊಂಡಿರ್ತೀರ. ಇದನ್ನು ಬಿಡೋದು ಹೆಂಗೆಪ್ಪ ಅಂತಂದರೆ, ನೀವು ಮನಸ್ಸನ್ನು ಒಂದು ಸ್ವಲ್ಪ ಕಲ್ ಮಾಡ್ಕೋಬೇಕು, ಮನಸ್ಸಿಗೆ ಹೇಳ್ಕೋಬೇಕು, ಬೇಡಪ್ಪ ಇವ್ರು ಹೇಳಿದ ಕರೆಕ್ಟು, ನಾವು ಬಿಟ್ಬಿಡ್ಬೇಕಿದ್ದು, ನಾವು ಸಂಪಾದನೆ ಮಾಡೋಕ್ಕೆ 108 ದಾರಿ ಇದೆ, ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೋಬೋದು, ದುಡಿಬೋದು, ಕೆಲಸಕ್ಕೆ ಹೋಗ್ರಿ, ತರಕಾರಿ ಮಾರಿ, ಇಲ್ಲ ಒಂದು ಟೀ ಅಂಗಡಿ ಮಾಡಿ, ಏನೋ ಮಾಡಿ ಜೀವನ ಮಾಡ್ಕೋಬೋದು. ಆದರೆ ಈ ಗ್ಯಾಂಬ್ಲಿಂಗಿಂದ ದುಡ್ಡು ಮಾಡೋಕ್ಕಾಗಲ್ಲ. ಯಾರಾದರೂ ಗ್ಯಾಂಬ್ಲಿಂಗಲ್ಲಿ ದುಡ್ಡು ಮಾಡಿದ್ದೀನಿ ಅಂತ ಹೇಳೋರು ಇದ್ದರೆ ನನ್ನ ಹತ್ರ ಕರ್ಕೊಂಬನ್ನಿ, ನಾವು ಅವರಿಂದ ಹೋಗ್ಬಿಡೋಣ, ನಾನು ಬಂದುಬಿಡ್ತೀನಿ. ನನಗೂ ಭಾಳ ಹುಚ್ಚಿದೆ ಈ ಗ್ಯಾಂಬ್ಲಿಂಗಲ್ಲಿ ದುಡ್ಡು ಮಾಡಬೇಕು ಅಂತ, ಅದೆಲ್ಲ ಆಗಲ್ಲ, ಎಲ್ಲ ನೋಡಿ ಬಂದಿದ್ದೀನಿ, ಎಲ್ಲ ನೀನು ಯಾವ ಗ್ಯಾಂಬ್ಲಿಂಗ್ ಹೇಳ್ತಿರೋ ಆ ಗ್ಯಾಂಬ್ಲಿಂಗ್ ಬಗ್ಗೆ ತಿಳ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ನಾನು ಎಂಥದ್ರಲ್ಲಿ ಇಂಥದ್ದು ಆಟ ಆಡ್ತಾರೆ ಅಂದರೆ ಫಸ್ಟ್ ನಾನು ಅದನ್ನು ಆಟ ಆಡಿ ನೋಡ್ತೀನಿ ಏನಿದೆ ಇದರಲ್ಲಿ ಅಂತ. ಅದರಿಂದ ದಯವಿಟ್ಟು ಇದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ ಗೊತ್ತಿರಲಾರ್ದಂಗೆ ಇಂಥ ಆಟಗಳನ್ನು ಆಡಬೇಡಿ. ಯಾಕಂದರೆ ಅದರಿಂದ ನಿಮಗೆ ಮುಂದೆ ಒಂದು ದಿವಸ ಪಶ್ಚಾತ್ತಾಪ ಪಡೋದು ಗ್ಯಾರಂಟಿ ಇರುತ್ತೆ. ದಯವಿಟ್ಟು ಆ ಆ್ಯಪನ್ನು ಧೈರ್ಯ ಮಾಡಿ ಡಿಲೀಟ್ ಮಾಡಿಸ್ತೀವಿ. 100-200 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇದ್ರೂ ಹೋದರೂ ಪರವಾಗಿಲ್ಲ, ಡಿಲೀಟ್ ಮಾಡಿಸ್ತೀವಿ. ಅದು ಒಂದೇ ಸಜೆಷನ್ ನಾನು ಹೇಳೋದು.
ಡಿಲೀಟ್ ಮಾಡಿ ಹಾಕ್ಬಿಟ್ಟು ಧೈರ್ಯವಾಗಿ ಬೇರೆ ಆಟ ಆಡ್ಕೊಂಡು ಇಲ್ಲ ಬೇರೆ ಟೈಮ್ ಪಾಸ್ ಮಾಡಿ ಒಂದು ಎರಡು ದಿವಸ ಸಮಾಧಾನ ಸರಿ ಹೋಗ್ಬಿಡ್ತದೆ. ಆಮೇಲೆ ನೀವು ಆಟ ಆಡೋಕ್ಕೆ ಮನಸ್ಸು ಬರೋಲ್ಲ, ನೀವು ಮನಸ್ಸು ಹೇಳಿದಾಗೆಲ್ಲ ಹೇಳಬೇಕತ್ತು ಅದೇ ಒಂದು ಗೇಮು, ಅದು ಆ ಗೇಮೇ ಸರಿ ಇಲ್ಲ ಅಂತ ಹೇಳ್ಬೇಕು ಮನಸ್ಸಿಗೆ ಆಗಿಬಿಡ್ಬೇಕು. ಅವಾಗ ನಿಮ್ಮ ಮನಸ್ಸು ಕಂಟ್ರೋಲಲ್ಲಿ ಬರುತ್ತೆ. ಯಾವಾಗಲೂ ನೀವು ಏನೇ ಮಾಡಿ, ನೀವು ಏನೇ ಬಿಸ್ನೆಸ್ ಮಾಡಿದರೂ ಅಷ್ಟೇ ನಿಮ್ಮ ಮನಸ್ಸಿಗೆ ಧೈರ್ಯ ಹೇಳಬೇಕು. ನಿಮ್ಮ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಆಗದೆ ಇರುವಂಗೆ ನೀವು ನೋಡ್ಕೋಬೇಕು. ಮನಸ್ಸು ಬೇರೆ ಯಾರ ಕಂಟ್ರೋಲಲ್ಲಿ ಇರಲ್ಲ, ಅದು ನೀವು ಹೇಳಿದರೆ ಮಾತ್ರ ಕೇಳುತ್ತೆ. ಮನಸ್ಸು ನಿಮಗೆ ಹೇಳುತ್ತೆ ಹಿಂಗೆ ಮಾಡಬೇಕು ಅಂತ, ಏಯ್ ಬೇಡ ಸುಮ್ಮನಿರು ಅಂದರೆ ಅದು ಸುಮ್ಮನಿರುತ್ತೆ. ಅದರಿಂದ ನೀವು ಹೇಳಬೇಕು ಬೇಡ ಅಣ್ಣ, ಈ ಗ್ಯಾಮ್ಲಿಂಗಿಂದ ದುಡ್ಡು ಮಾಡೋದು ನನಗೆ ಇಷ್ಟ ಇಲ್ಲ, ಬೇಡ ಬೇರೆ ಏನಾದರೂ ಮಾಡೋಣ ಬೇಡ ಅಂತ ಸುಮ್ಮನಿರುತ್ತೆ, ಬೇರೆ ಕಡೆ ಆಲೋಚನೆ ಮಾಡುತ್ತೆ. ಆ ಥರ ನೀವು ಯಾವುದೇ ಕಾರಣಕ್ಕೂ ಗ್ಯಾಮ್ಲಿಂಗ್ ಬಿಟ್ಬಿಡಿ, ಡಿಲೀಟ್ ಮಾಡಿಬಿಡಿ. ಅಪ್ಪ ಅಮ್ಮನಿಗೆ ಒಳ್ಳೆ ಮಕ್ಕಳಾಗಿರಿ, ನೀವು ಕೂಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಏನಾದರೂ ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಹೆಲ್ಪು, ಒಳ್ಳೆ ಫ್ಯೂಚರು ಎಲ್ಲ ಸಿಗುತ್ತೆ. ದಯವಿಟ್ಟು ಈ ಗ್ಯಾಮ್ಲಿಂಗ್ ಅನ್ನೋದನ್ನು ತೆಗೆದಾಕಿ. ನಾ ಇನ್ನೂ ಅನೇಕ ಗ್ಯಾಮ್ಲಿಂಗ್ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ. ಅದರಲ್ಲಿ ಯಾವ ಗ್ಯಾಮ್ಲಿಂಗ್ ಆದರೂ ತಗೊಂಡು ಯಾವುದರಲ್ಲೂ ದುಡ್ಡಿಲ್ಲ, ಯಾವುದರಲ್ಲೂ ದುಡ್ಡಿಲ್ಲ. ಗ್ಯಾಮ್ಲಿಂಗ್ ಅಂದ್ರೆ ಸಾಕು, ತಲೆಯಿಂದ ಹೊರಗೆ ತೆಗೆದಾಕಿಬಿಡಿ. ಅದು ಜೂಜ್ ಆಡದೆ ಯಾರು ಮುಂದೆ ಬರಲ್ಲ. ಆದರೆ ಟೈಮ್ ಪಾಸ್ ಜೀವನ ಅಷ್ಟೇ, ಅದು ಟೈಮ್ ಪಾಸ್ ಮಾಡಿ ಆಡ, ನಾ ಜೂಜ್ ಆಡಬೇಡಿ ಅಂತ ಹೇಳಲ್ಲ. ಇಷ್ಟಪಟ್ಟು ಆಡ್ತಾರೆ, ಯಾವಂಗ ಆಡ್ತಾರೆ ಅಂತಂದರೆ ವರ್ಷಕ್ಕೆ ಒಂದ್ಸರಿ ಹಬ್ಬದಲ್ಲಿ ಆಡ್ತಾರೆ, 10,000 ಹೋಗಲಿ ಪರವಾಗಿಲ್ಲ, ಮನಸ್ಸು ಸಂತೃಪ್ತಿಯಾಗಿ ಆಡಬೇಡಿ, ಬಿಟ್ಬಿಡಿ, ಮುಗಿದೋಯ್ತು. ಅವತ್ತೊಂದು ದಿವಸ ಲಾಸ್ಟ್, ಅದು ದುಡ್ಡು ಎಂಥದ್ದು ಇರಬೇಕು ಅಂದರೆ ವೇಸ್ಟ್ ಆಗಿರಬೇಕು, ಸೇವ್ ಮನಿ ಆಗಿರಬೇಕು. ಅದು ಇನ್ನೊಬ್ಬರ ಹತ್ರ ಸಾಲ ಮಾಡಿ ಚೈನ್ ಅಡ ಮಡಿಗೆ ಆಟ ಆಡುವಂಥ ಪ್ರವೃತ್ತಿ ಆಗಬಾರ್ದು. ಆ ಥರ ಗ್ಯಾಂಬ್ಲಿಂಗ್ ಆಟ ಆಡಿ, ಇಷ್ಟಪಟ್ಟು ಆಡಿ, ಪರವಾಗಿಲ್ಲ. ವರ್ಷಕ್ಕೆ ಒಂದೇ ದಿವಸ ಹಾಕ್ತಿನಂತ ತೀರ್ಮಾನ ಮಾಡಿ, ಟೂರ್ಗೆ ಹೋಗಿ ವರ್ಷಕ್ಕೆ ಒಂದ್ಸರಿನೇ ಹೊತ್ತಿನಂತ ತೀರ್ಮಾನ ಮಾಡಿ. ಉಳಿದ ಎಲ್ಲ ದಿವಸವೂ ನೀವು ಸಂಪಾದನೆ ಕಡೆಗೆ ಗಮನ ಕೊಡಿ, ಆವಾಗ ನೀವು ಫ್ಯೂಚರಲ್ಲಿ ಮುಂದೆ ಬರ್ತೀರಾ ಪಕ್ಕ. ಇದು ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ದುಡಿಯೋದು, ಆ ದುಡ್ಡು ಬಂದಿರೋದನ್ನು ಟೈಮ್ ಪಾಸ್ಗೋಸ್ಕರ ಖರ್ಚು ಮಾಡೋದು ಮಾಡಿಬಿಟ್ರೆ ದುಡ್ಡಿಲ್ಲಿಂದ ಬರಬೇಕು. ಫಸ್ಟ್ ಕೂಡಿಡೋದನ್ನು ಕಲಿಯಿರಿ. ಕೂಡಿಡುವಂತ ತಕ್ಷಣ ಫುಲ್ ಬರೇ ಕೂಡಿಡೋದು 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 ಬಿಟ್ಟು ಕಂಜೂಸ್ ಆಗಿಬಿಡ್ತಾರೆ. ಕೂಡಿಟ್ಟರು ಕೂಡ ಅದರಲ್ಲಿ ಇಷ್ಟು ಪರ್ಸೆಂಟು ಅಂತ ಖರ್ಚು ಮಾಡಿ. ಯಾಕಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ ವ್ಯಾಪಾರಕ್ಕೆ ಹೋದರೆ ಅವ್ರ ವ್ಯಾಪಾರ ಎಂದು, ಅವರಿಂದ ಇನ್ನೊಬ್ಬರಿಗೆ, ಹಿಂಗೆ ಚೈನ್ ಲಿಂಕ್ ಇದು. ಈ ದುಡ್ಡನ್ನು ಎಲ್ಲರೂ ಹಾಗೆ ಕೂಡಿಟ್ಕೊಂಡು ಕುಂದ್ಬಿಟ್ರೆ ಎಲ್ಲೂ ದುಡ್ಡೇ ಇರಲ್ಲ. ಅದರಿಂದ ನೀವು ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಅಂತ ಹೇಳ್ತಾ, ಗ್ಯಾಮ್ಲಿಂಗ್ ಅನ್ನೋದು ತಲೆಯಿಂದ ತೆಗೆದಾಕಿ ಅಂತ ಹೇಳ್ತಾ, ಮುಂದೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾ ಆ ಟಾಪಿಕ್ ಬಗ್ಗೆ ಎಂಥ ಕೆಟ್ಟ ಚಟವಾಗಿದ್ದರೂ ಸಹ ನಾನು ಹೋಗಿ ತಿಳ್ಕೊಂಡು ಅದನ್ನು ಮತ್ತೆ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋ ನಿಮ್ಮ ಚಾನಲ್ ಬರಲಿ, ನೀವು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ಟಾಪಿಕ್ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಬಾಯ್.